ಹುಡುಗ ಬಾರೋ ಓಡಿ ಹೋಗೋಣ, ಓಡೋಗಣ್ವಾ? ಯಾಕೆ ಓಡಿ ಹೋಗಿ ಪ್ರೀತಿ ಮಾಡೋಣ? ಅದನ್ನ ಓಡೋಗಿನೇ ಮಾಡ್ಬೇಕಂತ ಏನಾದ್ರು ರೂಲ್ಸ್ ಐತಾ? ಇಲ್ಲ ಅಲ್ಲ, ಇಲ್ಲೇ ಮಾಡು. ಲವ್ ಮಾಡ್, ಲವ್ ಮಾಡ್. ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡ್ ಬಂದರೆ ಒಂದು ಮದುವೆಯಾಗಿ ಬಿಡೋಣ. ಓ, ನೀನು ಮದ್ವೆ ಆಗೋ ಪ್ಲಾನ್ ಅಲ್ಲಿ ಇದೆಯಾ? ಅದಕ್ಕೆ ಓಡೋಗೋ ವಿಷಯ ಮಾತಾಡ್ತಿದ್ಯಾ? ಕಳ್ಳಿ ಹೆಂಗೆ? ನಾವು ಭಾರಿ ಹುಷಾರ್ ಬಿಡು. ನೀನಾದ್ರು ಒಂದ್ ಕೆಲ್ಸ ಮಾಡು, ಇವೆಲ್ಲ ಓಡೋಗಿ ಮದ್ವೆ ಆಗೋ ಪ್ಲಾನ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡ. ನಿಮ್ ಮನೆಗ್ ನೀನ್ ಒಪ್ಸು, ನಮ್ ಮನೇಲಿ ನಾನ್ ಒಪ್ಪಿಸ್ತೀನಿ. ಇಲ್ಲೇ ಗ್ರ್ಯಾಂಡ್ ಆಗಿ ಮದ್ವೆ ಆಗಿ ಚೆನ್ನಾಗಿರೋಣ ಲೈಫ್ ಲಾಂಗ್. ಅಯ್ಯೋ, ಕೇಳ್ತಿಯಲ್ಲ ಕಿಪ್ಪಿ, ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದನ್ನ ಮಾತಲ್ಲಿ ಹೇಳಿ ವರ್ಣಿಸಕ್ ಆಗಲ್ಲ. ಅದಕ್ಕೆ ನೋಡು, ನಿನ್ ಹೆಸರನ್ನ ಎದೆ ಮೇಲೆ ಅಚ್ಚನೆ ಹಾಕ್ಸ್ಕೊಂಡ್ಬಿಟ್ಟಿದೀನಿ. ಬರೀ ಇಂತದೇ? ಹೌದ್ ಕಿಪ್ಪಿ, ತ ಮಾಮ ಯಾಕ ನಮ್ಮನ್ನ ಅವಾಗ್ಲಿಂದ ಹಂಗ್ ನೋಡಕ್ಕಂತ ನನಗ್ ಗೊತ್ತಾಗೋದ್ ನನಗೆ. ತಡಿ, ಮಾತಾಡ್ಸ್ಕೊಂಡ್ಬರ್ತೀನಿ. ಏ ಮಾಮ, ಯಾಕ ಕೋಪ ನಮಗೆ ಹಂಗ್ ನೋಡಕ್ಕಂತಿಲ್ಲ? ನಿಂಗೆ ಈ ವಯಸ್ಸಕ್ ಪ್ರೀತಿ ಪ್ರೇಮ ಅನ್ನೋದು ಅರ್ಥ ಆಗಿಲ್ಲ, ಸುಮ್ನೆ ಮಕ್ಕ ಹೋಗು. ನೀನ್ ಮಕ್ಕಳಲ್ಲಿ ಭೋಸಡಿಕೆ, ನನಗೇನ್ ಹೇಳ್ತಿದಿ? ಮಾಮ ಅಂತೀವನಲ್ಲೇ ನನಗೆ ಥರ್ಡ್ ಕ್ಲಾಸ್ ಮಾಮ. ಇವನ್ ಯಾವನಲ್ಲೇ? ನೀನ್ ಯಾವ ಮಾಮ? ನನಗೆ ಟೈಮ್ ಆಗೈತ್ ಮಕ್ಕ ಹೋಗ್ಪ, ಸೋಕರ್ ಆಯ್ತು. ನೀ ಮಕ್ಕಳಲ್ಲಿ? ಹಲೋ ಗೈಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಎಲ್ರು ಆಗಿದ್ರೆ ನಾನಂತರ ಸಕ್ಕತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಹತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ, ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹೌದು, ನನ್ನ ಪಾಪಿ ಕಚರಾ ನನ್ನ ಮಗ, ವರಿಷ್ಠನ್ ಮಗ. ಹೇಳ್ಕೊಳ್ಳೋಣ, ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ. ಮೋಟಿವೇಶನ್ ಮಂಜುಳ ಏನೇ ಹೇಳ್ತೋಳು, ಬನ್ನಿ ಫ್ರೆಂಡ್ಸ್, ಕೇಳ್ಕೊಂಬರೋಣ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದೋಗೋ ನಡುವೆ ಒಳ್ಳೆ ಫಿಗರ್ಗಳ ಹಿಂದೆ ಸುತ್ತೋಲೆ. ಅದಂಗಲ್ಲ, ಸ್ವಲ್ಪ ಚೇಂಜ್ ಕೇಳಿ ಹೇಳ್ತೀನಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದೋಗೋ ನಡುವೆ ಬರೀ ನಾಲ್ಕು ದಿನ ಅಷ್ಟೇ. ಆ ನಾಲ್ಕು ದಿನಕ್ಕಾದ್ರೂ ನೀಟಾಗಿ ಬಟ್ಟೆ ಹಾಕಲೇ. ನೀನ್ ಮೊದ್ಲು ನೋಡೋ ದೃಷ್ಟಿನ ಸರಿಯಾಗಿ ಇಟ್ಕೊಳ್ಳಲೆ. ವಾ, ಫಸ್ಟ್ ನಿನ್ ಕ್ಯಾಮ್ರಾನ ಹಿಂಗ್ ಸೊಂಟದಿಂದ ಮೇಲೆ ಎತ್ಕೊಂಬರೋದ್ ನಿಲ್ಸಲೆ. ನೀನ್ ಬೇಕಂತ ಹಿಂಗ್ ತೋರ್ಸ್ಕೊಂಡ್ ಬರ್ತಿದ್ರೆ ಅದ್ ಹೆಂಗ್ ನಾವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು, ಸ್ವಲ್ಪ ನೀನೇ ಹೇಳಲೆ. ಹಾಗೆ ಹೇಳಿದ್ನಲ್ಲ ಅಕ್ಕ, ಯಾವ್ದೇ ವಿಡಿಯೋ ಸ್ಟಾರ್ಟ್ ಮಾಡ್ಲಿ ಹಾಕಿ ಫಸ್ಟ್ ಮುಖ ತೋರಿಸಲ್ಲ, ಅದು ಕ್ಯಾಮ್ರಾ ಇಲ್ಲಿಂದ ಹಿಂಗ ಮೇಲಕ್ ಬರುತ್ತೆ, ತಾನೇ ಹಿಂಗ್ ತೋರಿಸ್ತಾಳ, ಮತ್ ನಮಗ್ ಬ್ಲೇಮ್ ಮಾಡ್ತಾಳ ನೋಡೋ ದೃಷ್ಟಿ ಸರಿಗಿರ್ಲಿ ಅಂತ. ಮಿಟ್ಟ ಕ್ಲಾಡಿ, ನೀನು ಯಾರು ಬಂದ್ ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನಗೆ. ಹೆಣ್ಣು ಮನೆ ಬೆಳಗೋ ದೀಪ, ಗಂಡು ಬಾರ್ ಅಂಗಡಿ ಬೆಳಗೋ ಭೂಪ. ಯಾರು ಬೇಜಾರಾಗ್ಬೇಡಿ ಫ್ರೆಂಡ್ಸ್, ಅವ್ರ ಅಪ್ಪನ ಬಗ್ಗೆ ಹೇಳ್ತಿದ್ದಾಳೆ ಆಕೆ. ನನ್ನ ಈ ವಿಡಿಯೋಗೆ ಗಾಂಧೀಜಿ ಏನಾದ್ರೂ ಕಮೆಂಟ್ ಮಾಡಿದ್ರೆ ನಾಳೆಯಿಂದ ರೀಲ್ಸ್ ಮಾಡೋದೇ ಬಿಡ್ತೀನಿ. ಡೈರೆಕ್ಟ್ ಆಗಿ ಹೇಳೋ, ರೀಲ್ಸ್ ಮಾಡೋ ತೆವಲ್ ನಂಗೆ ಬಿಡಕ್ ಆಗಲ್ಲ ಅಂತಂದೇಳಿ. ಅದಕ್ಕೆ ಯಾಕೆ ನಮ್ ಬಾಪೂಜಿ ಹೆಸರು ತಗೊಂತಿ ಸುಮ್ನೆ ನಿನ್ ಬಾಯಲ್ಲಿ? ಯಾವ ಇವೆಲ್ಲ? ಮುಂದೊಂದ್ ದಿನ ಅವ್ರಿಗೆ ಏನಾದ್ರೂ ಈ ತರ ಕ್ರಿಂಜ್ ಸಾಮ್ರಾಜ್ಯ ಉಟ್ಕೊಳುತ್ತ ಅನ್ನೋದ್ ಗೊತ್ತಿದ್ರೆ ಅವ್ರ ಸ್ವಾತಂತ್ರ್ಯನೇ ಕೊಡಿಸ್ತಿದ್ದಿಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡಿ ಹೋಗ್ತಿದ್ರು. ಆದ್ರೂ ಮೇಲ್ ಸ್ವರ್ಗದಲ್ಲಿ ಕುತ್ಕೊಂಡು ಅವ್ರು ರಿಗ್ರೆಟ್ ಫೀಲ್ ಮಾಡ್ಕೊಂತಿರ್ತಾರೆ, ಇಂಥವ್ರಿಗೋಸ್ಕರ ನಾನ್ ಅವಾಗ ಕಷ್ಟಪಟ್ಟ ನನ್ನ ಲೈಫೇ ತ್ಯಾಗ ಮಾಡದ್ನ ಅಂತಂದೇಳಿ. ಅದು ನಿಜಾನೆ. ಎಲ್ಲಿಗ್ ಬರ್ಬೇಕು? ಹ್ಮ್, ಅವು ತಿನ್ನಕ್ ನಿಮ್ ಊರಿಗ್ ಬರ್ತೀವಿ, ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು. ನಮ್ ಊರಲ್ಲಿ ಸಿಗೋದೇ ಇಲ್ಲ ನೋಡವು. ಅದನ್ ಬಿಟ್ಟು ಹೋಗಿ ಯಾವ್ದಾದ್ರು ಸಣ್ಣ ಹುಡುಗನ ಹತ್ರ ಬಾಳೆಹಣ್ಣು ಇಸ್ಕೊಂತಿನ್ನ. ಆ ಸಣ್ಣ ಹುಡುಗನ್ ಬಾಳೆಹಣ್ಣು ಚಿಕ್ಕದಿರುತ್ತಲ್ಲ, ಹೊಟ್ಟೆ ತುಂಬಲ್ ನಿಂಗೆ, ಒಂದ್ ತಿಂದ ತಕ್ಷಣ ಹಾ ಅಂತಿರ್ಬೇಕಷ್ಟೇ. ಅದಕ್ಕೆ ಮತ್ತೆ ಹೋಗಿ ತಿನ್ನೋ ಅಂದಿದ್ದು, ಸ್ವಲ್ಪ ಬುದ್ಧಿನೂ ಚೆನ್ನಾಗುತ್ತೆ, ಮತ್ ಸಣ್ಣ ಹುಡುಗನ್ ಹುಡುಕೋಕ್ ಬೇಗ. ನೋನು ತಿಂತೀಯ, ಮತ್ತೆ ಜೊಲ್ ಸುರ್ಸ್ಕೊಂತ ಬೀಜ ಅದ್ರಾಗೆ ಬಿಡ್ತೀಯ. ನೋನ್ ಇಲ್ಲಿಂದಾನೆ ನೋಡಕ್ ಆಗ್ವಲ್ದು, ಇನ್ನ ಅಲ್ಲಿಗೆ ಅವನ್ ಬರ್ತಾನ್ ಗುರು ನಿನ್ ಹತ್ರ ಅದನ್ ತಿನ್ನಕ್ಕೆ. ಯಾರ್ಯಾರಿಗೋ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ, ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ. ಇದ್ಯಾವ್ದು ಗುರು ಸಾಹಸಮಯ ದೃಶ್ಯ? ಬಾಹುಬಲಿ ಮೂವಿದು ಆ ಸೀನು ಮಂಜಣ್ಣನ್ ಈ ವಿಡಿಯೋ ನೋಡೇ ಇನ್ಸ್ಪೈರ್ ಆಗಿ ಮಾಡ್ಯಾರ ಫ್ರೆಂಡ್ಸ್. ಲೋ, ಬಾಹುಬಲಿ ಇದಕ್ ಮುಂಚೆ ಅಲ್ವೇನೋ ಬಂದಿರೋದು, ಇದನ್ ನೋಡ ಅದ್ ಹೆಂಗ್ ಇನ್ಸ್ಪೈರ್ ಆಗಿ ಮಾಡ್ಯಾರ ಅಂತಂದೇಳಿ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ. ಈ ವಿಡಿಯೋನ ಅಣ್ಣ 2005 ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದ, ಅದನ್ನ ರಾಜಮೌಳಿ ಅವ್ರು ನೋಡಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಪೈರ್ ಆಗಿ ಮಾಡಿರೋದಾಯ್ತಾ? ನರೇಂದ್ರ ಬಾಹುಬಲಿ ಅಂತೆ. ಎಲ್ಲ ಓಕೆ, ಆದ್ರೆ ವಿಡಿಯೋ ಮುಗಿಯೋವರೆಗೂ ಡ್ರೈವರ್ ಅಣ್ಣ ತಲೆ ಮೇಲಕ್ಕೆತ್ತದ್ದು ತಳಗಿಳಿಸೋದು ಮಾಡಬಾರ್ದಾಗಿತ್ತು. ಯಾಕಂತಂದ್ರೆ ಅಣ್ಣನ ತಲೆ ಕಂಡ್ಬಿಡ್ತು, ಇಲ್ಲ ಅಂತಂದ್ರೆ ಇನ್ನೂ ರಿಯಲಿಸ್ಟಿಕ್ ಆಗಿ ಅನ್ಸ್ತಿತ್ತು, ಅಣ್ಣನೇ ಇಳಿತಿದ್ ಅನ್ಬಿಡು ಅನ್ನಂಗೆ. ಮೆಲ್ಲುಕೋ ಮಂಜಣ್ಣ, ಅವನವ್ನ ಹೇತ್ ಗೀತಿ ತಿನಿಕ್ ತಿನಿಕೆ.
ಏನಣ್ಣ ಈ ಸರತಿ ಸ್ಮಶಾನಕ್ಕೆ ಹೋಗ್ಬಿಟ್ಟಿಯಲ್ಲ ವಿಡಿಯೋ ಮಾಡಕ್ಕೆ? ಇಲ್ಲೇ ಮಲ್ಕಣ, ನಮ್ಮ ಮನೆಯಿಂದ ಆಚೆ ಹಾಕಿದ್ರೇನಂತೆ? ನೀನ್ ಮಾಡೋ ಆಟಕ್ಕೆ ಇಷ್ಟ ದಿನ ಮನೇಲಿ ಇಟ್ಕೊಂಡಿದ್ದೆ ಹೆಚ್ಚಿಂದವ್ರು. ಇಲ್ಲೇ ಮಲ್ಕಣ ನನ್ ಬಾಗುರು. ಒಳ್ಳೆ ಹಣ್ ತಿನ್ನಕ್ ಕರ್ದಂಗ್ ಕರಿತಿದ್ಯಲ್ಲ ಮಂಜಣ್ಣ, ಸ್ಮಶಾನ ಅದು. ಗುರು ಮಶಾನ ಆದ್ರೆ ಏನಂತೆ ಗುರು? ಮಾಸನಲ್ಲ ಗುರು, ಜಾತಿ ಭೇದ ಇಲ್ಲ, ತಾರತಮ್ರನೇ ಇಲ್ಲ. ಹತ್ತು ರೂಪಾಯಿ ಕಟ್ ಮಾಡಿವ್ ತಗೋಣ, ಓವರ್ ಆಕ್ಟಿಂಗ್. ಎಷ್ಟು ಕೋಟಿಗೆ ಬದುಕಿದ್ರು ಒಂದಲ್ಲ ಒಂದ್ ದಿವಸ ಇಲ್ಲಿಗೆ ಬರ್ಲೇಬೇಕು ಗುರು. ಆಯ್ತು, ನೀನ್ ತಿಕ್ಕ ಮುಚ್ಕೊಂಡು ಹೋಗ್ ಗುರು. ಅಲ್ಲಿಂದ ದುಡ್ಡಿರೋನಿಗೂ ಅಲ್ಲೇ ಹಾಕ್ತಾರೆ, ದುಡ್ಡಿರೋನಿಗೂ ಅಲ್ಲೇ ಹಾಕ್ತಾರೆ. ಮೂರಡಿ ಆರಡಿಗೆ ಖಾತೆ ಕಂದೇ ಕಟ್ಟಂಗಿಲ್ಲ ಗುರು. ಅಲ್ಲಿ ಮಲ್ಕೊಂಡಿರೋ ಹೆಣಗಳೆಲ್ಲ ಯೋಚನೆ ಮಾಡ್ತಿರ್ತಾವ, ಯಾವನ್ ಗುರು ಇವನು ಸತ್ ಮೇಲಾದ್ರೂ ನಮಗೆ ನೆಮ್ಮದಿ ಆಗಿರಕ್ ಬಿಡವಲ್ಲ ಅಂತೇಳಿ. ಬನ್ನಿ ಗುರು, ಇಲ್ಲೇ ಮಲ್ಕಣ. ನೋಡಿ ಫ್ರೆಂಡ್ಸ್, ಅಣ್ಣ ಸೀದಾ ಸಮಾಧಿ ಮೇಲೇನೆ ಹತ್ತಿ ಮಲ್ಗ್ಬಿಟ್ಟ. ಅಂತವನು ಕೋಟಿಗೊಬ್ಬ ಕಣೋ, ಕೋಟಿಗೊಬ್ಬ. ದಿನಕ್ ದಿನಕ್ಕ ಎಕ್ಸ್ಟ್ರಾಡಿನರಿ ಪ್ರತಿಭೆಗಳು ಉಟ್ಕೊಂತಿದಾರೆ ಫ್ರೆಂಡ್ಸ್. ಇದ್ರಲ್ಲೂ ವರ್ಸಿಟಾಲಿಟಿ, ಒಬ್ಬನ್ ಮಾಡಿದ್ ಇನ್ನೊಬ್ಬನ್ ಮಾಡಲ್ಲ. ನೋಡ್ರಿ, ಇವನೊಬ್ಬ ಸೈಕ್ ಸೀದಾ ಸ್ಮಶಾನಕ್ಕೆ ನುಗ್ಬಿಟ್ಟ. ಅವನ ಏನ್ ಹೇಳ್ಬೇಕು ಇವಂಗೆ? ಇವನ್ ಬಿಡ್ರಿ, ಇವನ್ಕಿಂತ ಸೈಕ್ ಇವನ್ ನೋಡ್ರಿ. ಇಲ್ಲಿ ಯಾರೋ ಒಬ್ರು ಈ ವಿಡಿಯೋ ತಳಕ್ ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ ಗುರು. ಏನಪ್ಪ ಅಂತಂದ್ರೆ, ದಯವಿಟ್ಟು ಈ ವಿಡಿಯೋವನ್ನು ವಯಸ್ಕರು, ಗರ್ಭಿಣಿಯರು, ಮಕ್ಕಳು ಮತ್ತು ಹೃದಯ ಸಂಬಂಧ ಕಾಯಿಲೆ ಇರುವವರಿಗೆ ಕಡ್ಡಾಯವಾಗಿ ನಿಷೇಧಿಸಿದೆ ಅಂತೇಳಿ. ಅಣ್ಣ ಸಗಣಿ ತಿಂದವ್ರಂಗ್ ಮಖ ಮಾಡ್ಕೊಂಡು ಏನ್ ಮಾಡಕ್ ಹೋಗ್ತಿದ್ದಾನ ಅನ್ನೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗಿಲ್ಲಿ. ಬೇರೆ ಸಾಂಗ್ ಸಿಗಲ್ವೇನ್ರು ನಿಮ್ಗೆ? ದೇವ್ರ ಸಾಂಗ್ ಆದ್ರೂ ಬಿಡ್ರು, ದೇವ್ರಿಗಾದ್ರೂ ಸ್ವಲ್ಪ ಎದುರು. ತೋ ಇವನು ಅವನು ನನ್ನ ಕಣ್ಣೆದ್ರಿಗೆ ಎದುರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಟ್ರಿ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ, ಮತ್ತೆ ಇದೇ ಥರ ಇನ್ನೇನಾದರೂ ಹೊಸ್ದಾಗ ತರಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಹತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಲೆ ಬಲ ಮನೆ ಎಲ್ಲ ಎಲ್ಲ ಬಲೆ.